ಪ್ರಕಟಣೆ ಮಾಡ್ತೀನಿ, ಕಾರ್ಯಕರ್ತರಿಗೆ ಧೈರ್ಯ ತುಂಬುತ್ತೀನಿ. ಬಹುಶಃ ದೇವೇಗೌಡರ ಮೊಮ್ಮಗನಾಗಿ ಕುಮಾರಸ್ವಾಮಿಯ ಮಗನಾಗಿ ನಿಮ್ಮ ಮುಂದೆ ಎರಡು ಮಾಡೆಲ್ ಇದೆ. ಒಂದು ದೇವೇಗೌಡರು ಮಾಡಿದ ಪಾಲಿಟಿಕ್ಸ್, ಇಲ್ಲ ಕುಮಾರಸ್ವಾಮಿ ಅವರು ಮಾಡಿದ ಪಾಲಿಟಿಕ್ಸ್. ನಿಮಗೆ ಯಾವ್ದು ಅನಿವಾರ್ಯ ಅಥವಾ ಅಗತ್ಯ ಅಂತ ಅನ್ಸುತ್ತೆ? ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯಲ್ಲೂ ಕೂಡ ಈಗ ಬಹುಶಃ ಕುಮಾರಣ್ಣನಿಗೆ ಇರ್ತಕ್ಕಂತ ಹೃದಯವಂತಿಕೆ ಏನಿದೆ, ಹೃದಯ ವೈಶಾಲ್ಯತೆ ಗುಣಗಳು, ಹೃದಯವಂತಿಕೆ, ಬಹುಶಃ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಎಲ್ಲವೂ ಕೂಡ ಒಂದ್ ರೀತಿ ಲೆಕ್ಕಾಚಾರದ ರೀತಿ ರಾಜಕಾರಣಗಳು ನಡೆಯುತ್ತೆ. ಆದ್ರೆ ನಮ್ಮ ತಂದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಇವತ್ತು ಇಡೀ ರಾಜ್ಯನು ನೋಡಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರ ತಾಯಿ ಹೃದಯವನ್ನ ಯಾರೇ ಕಷ್ಟ ಅಂತ ಬಂದ್ರು ಕೂಡ ಅವರು ಹೃದಯ ಮಿಡಿಯುತ್ತೆ. ಹಾಗಾಗಿ ಆ ಒಂದು ಗುಣ ಅಂತೂ ನಾನು ಖಂಡಿತವಾಗ್ಲೂ ಸನ್ಮಾನ್ಯ ನಮ್ಮ ತಂದೆಯವರಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಯಾವಾಗ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ಶುಡ್ ಬಿ ನ್ಯಾಚುರಲ್. ಇನ್ನೊಬ್ರು ನೋವಲ್ಲಿದ್ದಾಗ ಅವರ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡ್ತಕ್ಕಂಥದ್ದಾಗಬೇಕು. ಆಗಲೇ ನಾವು ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಳ್ಳಕ್ಕೆ ಅರ್ಹರಿರ್ತೀವಿ. ಅದನ್ನ ಹೊರತುಪಡಿಸಿ ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಈಸ್ ಎನ್ ಎನ್ಸೈಕ್ಲೋಪೀಡಿಯಾ ಆಫ್ ಪೊಲಿಟಿಕ್ಸ್. ಅಲ್ಲಿ ಕಲಿತಕ್ಕಂಥದ್ದಕ್ಕೆ ಎಷ್ಟು ಆಳವಾಗಿ ಹೋದ್ರು ಅಷ್ಟು ಡೆಪ್ತ್ ಡೀಟೇಲ್ ಸಿಗುತ್ತೆ. ಹಾಗಾಗಿ ಇಬ್ಬರ ಒಂದು ವ್ಯಕ್ತಿತ್ವನು ಕೂಡ ಮುಂದಿನ ದಿನಗಳಲ್ಲಿ ಒಂದು ರೂಢಿಸ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತೇನೆ. ಜವಾಬ್ದಾರಿನೂ ನನ್ನ ಮೇಲಿದೆ, ಗೊತ್ತಿದೆ. ಇವತ್ತು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ, ಕಟ್ಟಿ ಉಳಿಸ್ಕೊ ಬರ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅನ್ನೋದು. ಹಾಗಾಗಿ ಇವೆಲ್ಲ ಕಷ್ಟದ ಅರಿವು ನನಗೆ ಗೊತ್ತಿದೆ. ಅದರಲ್ಲೂ ನಮ್ದು ಅವರ್ ಪಾರ್ಟಿ ಇಸ್ ನಾಟ್ ಬಿಲ್ಟ್ ಬೈ ಲೀಡರ್ಸ್, ಇಟ್ ಇಸ್ ಬಿಲ್ಟ್ ಬೈ ಕಾರ್ಯಕರ್ತರು. ನಮ್ಮ ಪಕ್ಷ ಅತಿ ಹೆಚ್ಚು ಕಾರ್ಯಕರ್ತರು ಇರುವಂತ ಪಕ್ಷ ಜನತಾದಳ ಪಕ್ಷ. ಹಾಗಾಗಿ ಅವರೆಲ್ರಿಗೂ ಇವತ್ತು ಶಕ್ತಿ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಬಹುಶಃ ತಾವು ಸುಖೇಶ್ ಅವರು ತಾವು ಕೇಳಿದ್ರಿ ಕಣ್ಣಲ್ಲಿ ನೀರ್ ಹಾಕಿದ ವಿಚಾರ. ನಾನು ಚುನಾವಣೆಗೆ ನಿಂತಾಗ ಯಾವ ಕಾರಣಕ್ಕೂ ನನ್ನಲ್ಲಿ ಇರ್ತಕ್ಕಂಥ ಯಾವುದೇ ಭಾವನೆಗಳನ್ನ ಹೊರಗಡೆ ಹಾಕಬಾರ್ದು ಅಂತಕ್ಕಂಥದ್ದು ನಾನು ಆಲೋಚನೆ ಮಾಡಿದ್ದೆ. ಅದಕ್ಕೆ ಕಾರಣನೇ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸು ಕಮ್ಮಿ ಆಗಬಾರ್ದೆಲ್ಲ ಅಂತ. ಇನ್ನ ಕಾರಣಾಂತರಗಳಿಂದ ಆಯ್ತು, ಆದ್ರೆ ಇವತ್ತೇ ನನ್ನ ಬೆಳಗ್ಗೆಯಿಂದ ಕಣ್ಣಲ್ಲಿ ನೀರ್ ಹಾಕಿಲ್ಲ. ಯಾಕೆಂದ್ರೆ ಬೇಡ, ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಇಲ್ಲ. ನಾವೇನ್ ಕಣ್ಣಲ್ಲಿ ನೀರ್ ಹಾಕಿ ಮತ ಗಿಟ್ಟಿಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಏನಿಲ್ಲ. ಒಂದಷ್ಟು ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗಿ ಕೆಲವೊಂದಷ್ಟು ಘಟನೆಗಳು, ಕೆಲವೊಂದಷ್ಟು ಹಿನ್ನಡೆಗಳು, ಕೆಲವೊಂದಷ್ಟು ಮೋಸಕ್ಕೆ ಷಡ್ಯಂತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಆಸ್ ಎ ಕ್ಯಾಂಡಿಡೇಟ್ ಅಂತ ಅನಿಸ್ಕೊಂಡಾಗ ನಾವು ವಿ ಹ್ಯಾವ್ ಟು ಸಿ ಇನ್ ಮೆನಿ ಪರ್ಸ್ಪೆಕ್ಟಿವ್ಸ್, ಹಲವಾರು ಆಂಗಲ್ಗಳಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಅನಿರೀಕ್ಷಿತವಾಗಿ ಆಯ್ತಷ್ಟೇ, ಬಿಟ್ಟರೆ ಬೇರೆ ಅದ್ರ ಹಿಂದಿನ ಉದ್ದೇಶ ಏನಿಲ್ಲ. ಇಲ್ಲಿ ನನ್ನ ಕುಟುಂಬ ಪಕ್ಷದ ಕಾರ್ಯಕರ್ತರು ಜೊತೆಯಲ್ಲಿ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷವಾಗಿರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಾವೆಲ್ಲರೂ ಒಂದು ಕುಟುಂಬದ ರೀತಿ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಈ ಮೂರು ಇವತ್ತೇನು ಉಪಚುನಾವಣೆಗಳ ಸೋಲಿದೆ, ಇದನ್ನ ಮುಂದಿನ ದಿನಗಳಲ್ಲಿ ಪಕ್ಷದ ಎರಡು ಪಕ್ಷದ ನಾಯಕರು ಕೂತ್ಕೊಂಡು ವಿಮರ್ಶೆಯನ್ನ ಮಾಡ್ತೇವೆ. ಮುಂದೆ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗ್ಬೇಕು, ನಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ, ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಇವತ್ತು ಇಲ್ಲಿ ಕುಟುಂಬ ಅಂದ್ರೆ ನಮ್ಮ ತಂದೆ, ನಮ್ಮ ತಾತ, ನಮ್ಮ ತಾಯಿ, ನನ್ನ ಹೆಂಡತಿ, ಈ ಪ್ರಶ್ನೆ ಬರೋದಿಲ್ಲ. ಇದು ನಮ್ಮ ಕಾರ್ಯಕರ್ತರುಗಳ ಒಂದು ಭಾವನೆಗಳಿಗೆ ಇವತ್ತು ನೋವಾಗಿದೆ. ಮೊದಲು ಅವ್ರಿಗೆ ಸ್ಪಂದಿಸ್ತಕ್ಕಂತ ಕೆಲಸ ಮಾಡಬೇಕು, ಆ ಜವಾಬ್ದಾರಿ ನನ್ನ ಮೇಲಿದೆ. ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಿಖಿಲ್ ಅವರು ಪರಾಜಿತ ಆದಂತ ಸ್ಥಳದಲ್ಲೇ ಗೆದ್ದು ಜನರ ಸೇವೆ ಮಾಡ್ತಾರ ಅಂತ ಎಲ್ಲಿ ಇಲ್ಲ ಅಲ್ಲ. ಈಗ ನಾನು ಈ ಜಿಲ್ಲೆ ಬಿಟ್ಟಾಗ್ಲಿ ಅಥವಾ ಇನ್ನೊಂದ್ ಕಡೆ ಎಲ್ಲಿ ಹೋಗೋ ನಿಂತ್ಕೊಳ್ತಕ್ಕಂಥದ್ದು ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನನಗೆ ಜನ ಮತ ನೀಡಿದ್ದಾರೆ. ರಾಮನಗರದಲ್ಲಿ 76,000 ಜನ ಆಶೀರ್ವಾದ ಮಾಡಿದ್ದಾರೆ, ಇಲ್ಲಿ 87,000 ಜನ ಆಶೀರ್ವಾದ ಮಾಡಿದ್ದಾರೆ. ಮೇಲ್ಗಡೆನು ನಮ್ಮ ಲೀಡರ್ಗಳಿಗೆ ನಾನು ಒಂದೇ ಮಾತು ಹೇಳಿದೆ, ದಯಮಾಡಿ ಧೃತಿಗೆಡಬೇಡಿ. ಇವತ್ ನಾನು ಎಮ್ ಎಲ್ ಎ ಅಂತಕ್ಕಂತ ಒಂದು ಪಟ್ಟ ಇಲ್ಲ ಅಷ್ಟೇ ಅಲ್ವಾ. ಅದನ್ನ ಹೊರತುಪಡಿಸಿ ಈ ಜಿಲ್ಲೆಯ ಜನತೆ, ಕ್ಷೇತ್ರದ ಜನತೆ, ರಾಜ್ಯದ ಜನತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಶಕ್ತಿ ತುಂಬಿಸಿದ್ದಾರೆ. ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅವ್ರಿಗೆ ಶಕ್ತಿ ತುಂಬಿಸಿದ ಮೇಲೆ ಈಗ ಅವ್ರ ಋಣ ತೀರಿಸ್ತಕ್ಕಂಥ ಕೆಲಸ ನಾನು ಮಾಡ್ಬೇಕಾ ಬೇಡವಾ? ನಾ ಮಾಡ್ತೀನಿ, ಖಂಡಿತವಾಗ್ಲೂ ಅವ್ರ ಜೊತೆಲಿ ಇರ್ತೇನೆ.
ಸೋಲಿನಿಂದ ಹತಾಶ ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಕೆಟ್ಟುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನಾನು ಅದನ್ನ ಮಾಡಿದ್ದೆ, 7 ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ, ಅದನ್ನ ಮುಂದುವರಿಸ್ತೇನೆ. ಅದು ಒಂದು ಭಾಗ ನಮ್ಮ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಒಂದು ಭಾಗ. ಆದ್ರೆ ಬೇರೆ ಎಲ್ಲ ವಿಚಾರಗಳಲ್ಲೂ ಯಾವ ರೀತಿ ಒಂದು ಪಕ್ಷದ ನಾಯಕರ ಒಂದು ಮಾರ್ಗ, ಹಾಗಾಗಿ ನಾವು ಇಲ್ಲಿ ಹುಟ್ಟದೆ ಹೋಗಿರ್ಬೋದು, ನಾನು ಒಪ್ಕೊಳ್ತೇನೆ. ನಾವೇನು ಇಲ್ಲಿ ಜನಿಸಿಲ್ಲ, ಆದರೆ ನಮ್ಮ ಜಿಲ್ಲೆಯ ಜನತೆಯ ಒಂದು ಸಂಬಂಧ ಹಾಗೂ ಸಂಪರ್ಕ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧ. ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತೇನೆ. ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಧ್ವನಿಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಮ್ಮ ಪಕ್ಷದ ಮುಖಂಡರುಗಳು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಯಮುತ್ತಣ್ಣ ಅವರಿರ್ಬೋದು, ದೇವರಾಜಣ್ಣ ಅವರು, ಜಯರಾಮಣ್ಣ ಅವರು, ಕುಮಾರ್ ಅವರು, ನಾಗರಾಜಣ್ಣ ಅವರು, ಬಾಬು ಅವರು, ಇನ್ನು ಇಲ್ಲಿರುವಂತ ಎಲ್ಲ ನಮ್ಮ ಆನಂದ್ ಸ್ವಾಮಣ್ಣ ಅವರು, ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆನಂದ್ ಸ್ವಾಮಣ್ಣ ಅವರು, ಹಾಗೂ ಬಹಳ ಜನ ಇವತ್ತು ನಮಗೆ ಮಾಧ್ಯಮದ ಮುಂದೆ ಇಲ್ಲ, ಕಾಣದೇ ಇರೋ ಕೈಗಳು ಇವತ್ತು ನಿಖಿಲ್ ಪರವಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಬಂದು ಪ್ರಚಾರವನ್ನು ಮಾಡಿದರು. ಮಂಡ್ಯ ಜಿಲ್ಲೆಯಲ್ಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು ಒಂದು ರೀತಿ ಸೈಲೆಂಟ್ ವಾರಿಯರ್ಸ್ ರೀತಿ ಕೆಲಸ ಮಾಡಿದರು. ಭಾಳ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಎಲ್ಲರೂ ಕೂಡ. ಭಾಳ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ. ಆದರೆ ಚುನಾವಣೆಯ ಗೆಲುವು ಸೋಲು ಕೆಲವೊಂದಷ್ಟು ಕಾರಣಗಳಿದ್ದೇ ಇರುತ್ತೆ, ಇಲ್ಲ ಅಂತ ನಾನೇನು ಅಲ್ಗಳಿಯೋದಿಲ್ಲ. ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ, ಬಹುಶಃ ಇವತ್ತೇನು ಈ ಒಂದು ಅಂತರ ನಾವು ನೋಡ್ತಾ ಇದ್ದೇವೆ. ನಾವು 87,000, ಅವರು ಎಷ್ಟು 110,000, 11,000, 12,000 ಏನು ಪಡೆದುಕೊಂಡಿದ್ದಾರೆ. ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವ್ರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದನೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ. ರಿಸರ್ವೇಷನ್ಗಳ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ, ಸಾಕಷ್ಟು ವಿಷಯಗಳಿದೆ. ಆದರೆ ಇವೆಲ್ಲವನ್ನು ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಆದರೆ ನಮ್ಮ ಹಳ್ಳಿಗಳಲ್ಲಿ ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ, ಅವ್ರು ನಮ್ಮ ಕೈ ಬಿಟ್ಟಿಲ್ಲ. ಅವ್ರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದನೇ ಇವತ್ತು 87,000 ನಾವೇನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಕಟ್ಟಿರೋದೇ ಹೋರಾಟದ ಹಿನ್ನೆಲೆಯಲ್ಲಿ. ಇವತ್ತು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾವನೆಗಳಿಗೆ ಒಳಗಾದರೂ ಕೂಡ ನನ್ನ ಕಡೆಯಿಂದ ನಾನು ಯಾವುದೇ ಭಾವನೆಗಳನ್ನ ಹೊರಗಾಕ್ತಕ್ಕಂಥದಕ್ಕೆ ಹೋಗೋದಿಲ್ಲ. ಅದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು, ಈ ಪಕ್ಷದ ಬೆನ್ನೆಲುಬು. ಅವರಿಗೆ ನಾನು ಎಲ್ಲೂ ಕೂಡ ಮನಸ್ಸುಗಳಲ್ಲಿ ನೋವು ಪಡಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ JDS ಇಷ್ಟವಂತ ಕಾರ್ಯಕರ್ತರಿಗೊಂದು ಮಾತನ್ನ ಕೊಡ್ತೇನೆ. ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಫೀನಿಕ್ಸ್ನಂತೆ ಏನು ಕಟ್ಟಿದ್ದಾರೆ, 2 ಸೀಟ್ ಬಂದಂಥ ದಿನವೂ ನೋಡಿದ್ದೇವೆ. ಸಂಪೂರ್ಣ ಬಹುಮತವನ್ನು ಈ ರಾಜ್ಯದ ಜನತೆ ಆಶೀರ್ವಾದದಿಂದ ನಾವು ದೊರಕಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಎಲ್ಲ 7 ಬೀಳುಗಳನ್ನ ನೋಡಿದ್ದೀವಿ ಈ ಪಕ್ಷ. ಹಾಗಾಗಿ ಎಲ್ಲವನ್ನು ಕೂಡ ಸಮಾನ ಮನಸ್ಸಿನಿಂದ ಸಮಚಿತ್ವವಾಗಿ ತಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ. ವಯಸ್ಸು ಚಿಕ್ಕದಿದೆ, ಜೊತೆಯಲ್ಲಿ ಇವತ್ತು ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು ಏನೋ ನಮ್ಮ ತಂದೆ ನಮ್ಮ ತಾತ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ, ನಾನು ಸುಮ್ಮನೆ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಅಲ್ಲ. ಇಲ್ಲಿ ಇಲ್ಲಿ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ, ಯಾವ ಯುವಕರು ಇವತ್ತು ಓದಿದ್ರು ಕೂಡ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ, ಎಲ್ಲರಿಗೂ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ. ಅದರಿಂದ ಯಾವ ಕಾರಣಕ್ಕೂ ನಾನು ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ನಿಂತು ಬಿಸಿಲಿರಲಿ ಮಳೆ ಇರಲಿ ರಾತ್ರಿ 12 ಗಂಟೆ ಆಗಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ತಮ್ಮೆಲ್ಲರಿಗೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.